ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಹದಿನೆಂಟು ವರ್ಷ ಮೇಲ್ಪಟ್ಟವರು ನೋಡಿದರೆ ಚೆನ್ನಾಗಿರುತ್ತದೆ ಎನ್ನುವುದು ನನ್ನ ಅನಿಸಿಕೆಯಾಗಿದೆ ಜೀವನ ಏನೆಂದು ತಿಳಿದುಕೊಳ್ಳಬೇಕಾದರೆ ಇದನ್ನು ಪೂರ್ತಿಯಾಗಿ ನೋಡಿ ಹೌದು ಆನಂದವಾಗಿ ಜೀವಿಸುವುದು ಹೇಗೆ ಎಂದು ತಿಳಿದುಕೊಂಡರೆ ಒಳ್ಳೆಯದು ಎಂಬುದು ನಮ್ಮ ಅಭಿಪ್ರಾಯವಾಗಿದೆ ಬೆಳಗ್ಗೆ ಆರು ಗಂಟೆಯ ಸುಮಾರಿಗೆ ಕಚೇರಿಗೆ ಹೋಗಬೇಕೆಂದು ಹೇಳಲು ಪ್ರಯತ್ನಿಸುತ್ತಿದ್ದೆಯಾದರೆ ಹೇಳಲು ಸಾಧ್ಯವಾಗುತ್ತಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಏನಾಗಿದೆ ನನಗೆ ಯಾಕೆ ಎದ್ದೇಳಲು ಆಗ್ತಾಯಿಲ್ಲ ಎಂದು ಒಂದು ನಿಮಿಷ ಆಲೋಚಿಸಿದೆ ನಿನ್ನೆ ರಾತ್ರಿ ಮಲಗುವ ಹೊತ್ತಿಗೆ ಏನೋ ಎದೆಯಲ್ಲಿ ತುಂಬ ನೋವು ಕಾಣಿಸಿಕೊಂಡಿತು ನಂತರ ನಾನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ ಬಳಿಕ ಏನು ನಡೆಯಿತು ಅನ್ನುವುದೇ ಗೊತ್ತೇ ಇಲ್ಲ ಕಾಪಿ ಬೇಕು ನನಗೆ ಹೆಂಡತಿಯಲ್ಲಿದ್ದಾಳೆ ಯಾಕೆ ನನ್ನ ಇಷ್ಟು ಸಮಯ ಆದರೂ ಎಬ್ಸಿಲ್ಲ ಆಫೀಸ್ಗೆ ಟೈಮ್ ಆಯಿತು ಎಂದು ಹೊರಗೆ ಬಂದರೆ ಮನೆ ಹಾಲ್ನಲ್ಲಿ ಯಾರನ್ನೋ ಮಲಗಿಸಿದ್ದಾರೆ ಜನರು ಗುಂಪು ಕಟ್ಟಿದ್ದಾರೆ ಭಯವಾಗಿ ಒಮ್ಮೆಲೆ ಗಾಬರಿಯಾಗಿ ನನ್ನ ಹೆಂಡತಿಯನ್ನು ಕೂಗಿದೆಯಾದರೆ ಅವಳಿಗೆ ಕೇಳಲೇ ಇಲ್ಲ ಅವಳು ತನ್ನ ಮಗನಿಗೆ ಸಮಾಧಾನ ಪಡಿಸುತ್ತಾ ಅಪ್ಪಿ ಅಳ್ತಾ ಇದ್ದಾಳೆ ಅಪ್ಪ ಅಮ್ಮ ಕೂಡ ಅಳ್ತಾ ಇದ್ದಾರೆ ಅದಷ್ಟೇ ದಿನಗಳ ಹಿಂದೆ ಮಾತು ಬಿಟ್ಟಿದ್ದಂತಹ ನನ್ನ ಆ ಎಲ್ಲ ಸ್ನೇಹಿತರು ಈಗ ಬಂದು ಗೊಳೋ ಎಂದು ಅಳ್ತಾ ಇದ್ದಾರೆ ಯಾಕೆ ಯಾರೋ ಸತ್ತು ಹೋದ್ರಾ ಅಥವಾ ನಾನೇ ಸತ್ತು ಹೋದ ಎಲ್ಲ ಬಳಿ ಹೋಗಿ ಮಾತನಾಡಿಸಿದರೆ ಅವರಿಗೂ ನನ್ನ ಮಾತು ಕೇಳ್ತಾ ಇಲ್ಲ ಹಾಲ್ನಲ್ಲಿ ನನ್ನನ್ನೇ ಮಲಗಿಸಿದ್ದಾರೆ ಹೌದು ಹಾಗಾದರೆ ನಾನೇ ಸತ್ತಿದ್ದೇನೆ ಎಂದು ಕೂಗಿದೆ ಗಟ್ಟಿಯಾಗಿ ದೇವರೇ ನನ್ನ ಒಮ್ಮೆ ಬದುಕಿಸಿ ತಂದೆ ಸ್ವಲ್ಪ ದಿನಗಳ ಕಾಲ ಬದುಕಿಸು ನನ್ನ ಕೆಲಸದ ಸಮಯದ ಒತ್ತಡದಲ್ಲಿ ನನ್ನ ಹೆಂಡತಿ ಮಕ್ಕಳಿಗೆ ಸಮಯ ಕೊಡಲು ಆಗಲಿಲ್ಲ ನನ್ನ ಹೆಂಡತಿ ಮಕ್ಕಳು ಹಾಗೂ ನನ್ನ ತಂದೆ ತಾಯಿ ಅಳುವುದನ್ನು ನೋಡಲು ಸಾಧ್ಯವಿಲ್ಲ ಇನ್ನೂ ಸ್ವಲ್ಪ ದಿನ ನನ್ನ ಹೆಂಡತಿ ಮಗುವಿನ ಜೊತೆ ಕಾಲ ಕಳಿತೀನಿ ನನ್ನ ಬಿಡು ನಾನು ಒಂದು ಬಾರಿಯೂ ನನ್ನ ಹೆಂಡತಿಗೆ ನೀನು ಸುಂದರವಾಗಿದ್ದೀಯಾ ನೀನು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಯಾವಾಗಲೂ ಹೇಳಲೇ ಇಲ್ಲ ಯಾವಾಗಲೂ ಅಡುಗೆ ಸರಿಯಿಲ್ಲ ಬಟ್ಟೆ ಒಗೆಯಲ್ಲ ಎಂದು ಬೈಯೋದೇ ಆಗ್ತಿತ್ತು ಎಂದು ದೇವರಲ್ಲಿ ಜೋರಾಗಿ ನನ್ನನ್ನು ನನ್ನ ತಪ್ಪನ್ನು ಕ್ಷಮಿಸಿ ನನ್ನನ್ನು ಬದುಕಿಸಿಬಿಡು ಎಂದು ಕೇಳಿಕೊಂಡೆ ಒಮ್ಮೆಲೆ ಯಾರೂ ನನ್ನನ್ನು ದೂಡಿದಂತಾಯಿತು ಕಣ್ಣು ತೆರೆದು ನೋಡಿದರೆ ನನ್ನ ಹೆಂಡತಿ ಏನ್ರಿ ಕೆಟ್ಟ ಕನಸ ಯಾಕೆ ನಿದ್ರೆ ಕಣ್ಣಲ್ಲಿ ಚೀರಾಡ್ತಾ ಇದ್ರಿ ಎಂದು ಕೇಳುತ್ತಾಳೆ ಆಗ ನನಗೆ ಅರಿವಾಯಿತು ನಾನು ಕಂಡಿದ್ದು ಕನಸು ಅಂತ ಇದು ನನ್ನ ಎರಡನೆಯ ಜನ್ಮ ಎಂದು ಎನಿಸಿಕೊಳ್ಳುತ್ತಾ ನನ್ನ ಹೆಂಡತಿಯ ಕಡೆ ತಿರುಗಿ ನೀನು ತುಂಬ ಸುಂದರವಾಗಿದ್ದೀಯ ನೀನು ನನಗೆ ಸಿಕ್ಕಿದ್ದು ನನ್ನ ಅದೃಷ್ಟ ಎಂದು ಹೇಳಿದ ತಕ್ಷಣವೇ ಹೆಂಡತಿ ಕಣ್ಣಲ್ಲಿ ನೀರು ಜಾರಿತು ಜೋರಾಗಿ ನನ್ನನ್ನು ತಬ್ಬಿಕೊಂಡಳು ಅದಕ್ಕೆ ಹೇಳೋದು ನೀವು ಯಾವಾಗಲೂ ಖುಷಿಯಾಗಿರಬೇಕು ಎಂದು ದೇವರಲ್ಲಿ ಬೇಡಿಕೊಳ್ಳುವ ಹೆಂಡತಿಗೆ ದಿನದಲ್ಲಿ ಸ್ವಲ್ಪ ಸಮಯ ನೀಡಿ ಅವರ ಸಂತೋಷವನ್ನು ಅರ್ಥ ಮಾಡಿಕೊಂಡು ಪೂರ್ತಿಗೊಳಿಸಿ ಈ ವಿಡಿಯೋ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರಲಿ ಅದಕ್ಕೆ ಹೇಳಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಹಾಗೂ ಮದುವೆ ಆದವರು ನೋಡಿ ಎಂದು ಹೇಳಿದ್ದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ